श्री महागणपतये नमः, श्री गुरुभ्यो नमः, हरिः ओम। ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2022 ಫೆಬ್ರವರಿ ತಿಂಗಳ 11 ತಾರೀಕು, ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸ, ಶುಕ್ಲಪಕ್ಷದ ದಶಮಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಮೃಗಶಿರ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:45, ಸೂರ್ಯಾಸ್ತ ಸಂಜೆ 6:22. ಈ ದಿನದ ಕರಣ ಪೂರ್ವಕರಣ ಗರಜ, ಇದು ಮಧ್ಯಾಹ್ನ 1:54 ಇರುವಂಥದ್ದು. ನಂತರ ಉತ್ತರಕರಣ ವಣಿಜ ಆರಂಭ ಆಗತ್ತೆ. ಈ ದಿನದ ಯೋಗ ವೈಧೃತಿ ಯೋಗ, ದಿಕ್ಷೂಲೆ ಪಶ್ಚಿಮ. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಬೆಳಿಗ್ಗೆ 11:10 12:38. ಗುಳಿಕ ಕಾಲ ಬೆಳಿಗ್ಗೆ 8:14 9:42. ಯಮಗಂಡ ಕಾಲ ಈ ದಿನ ಅಪರಾಹ್ನ 3:34 5:02 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 9:16 ಮತ್ತು ಮಧ್ಯಾಹ್ನ 12:57 1:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ಆರಂಭ ಮಾಡುವಂಥ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳಿದೆಯಲ್ಲ, ಇದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಹಿರಿಯರು ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಇದನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಮಧ್ಯಾಹ್ನ 12:13 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತಕಾಲ ಇರುವಂಥದ್ದು, ಪ್ರಾತಃಕಾಲ 5:07 to 6:19 ಅಮೃತಕಾಲದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇದೆ. ಅದನ್ನು ಮುಂದೆ ವಿವರವಾಗಿ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರಣಯಕ್ಕೆ, ಮನರಂಜನೆಗೆ ಶುಭಕರವಾದಂತಹ ದಿನ. ಹಾಗಾಗಿ ಮನಸ್ಸಿಗೆ ಉಲ್ಲಾಸ ಆಗುವಂತಹ ಕೆಲವು ಚಟುವಟಿಕೆಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಮನಸ್ಸಿಗೆ ಸಂತೋಷವನ್ನು ತರುವಂತಹ ವಿಶೇಷ ದಿನ ಈ ಶುಕ್ರವಾರದ ದಿನ. ಹಾಗೆ ಲಕ್ಷ್ಮೀ ಕಟಾಕ್ಷ ಆಗುವಂತಹ ದಿನ ಕೂಡ. ಅದಕ್ಕಾಗಿಯೇ ಈ ದಿನ ಧನಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀ ಪೂಜೆ ನಡೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಇರುವಂತಹ ಗುರು ಹೋರ ಇದೆಯಲ್ಲ, ಇದು ಬಹಳ ವಿಶೇಷವಾಗಿ ಚೆನ್ನಾಗಿರುವಂಥದ್ದು. ಶುಕ್ರವಾರದ ದಿನ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:36 to 11:35. ಇನ್ನು ಸಂಜೆ 5:25 to 6:24 ವಿಶೇಷವಾಗಿ ಗುರು ಹೋರ ಇರುವಂಥದ್ದು, ಇದು ಚೆನ್ನಾಗಿದೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಕೂಡ ಬಹಳ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ನ್ಯಾಯಾಲಯ ಪ್ರಕರಣಗಳಿಗೆ, ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವಿಶೇಷವಾಗಿ ಅನುಕೂಲಕರವಾಗಿರುವಂಥ ಈ ಶನಿವಾರದ ಸಮಯ. ಈ ದಿನ ಬೆಳಿಗ್ಗೆ 9:38 to 10:36. ಹಾಗೆ ಅಪರಾಹ್ನ 4:27 to 5:25
ಶನಿ ಹೊರ ಇರುವಂತಹ ಸಮಯ ಇದು ಕೂಡ ಚೆನ್ನಾಗಿದೆ ಈ ಸಮಯವನ್ನು ಬಳಸ್ಕೊಳ್ಬಹುದು ಹಾಗೆ ಈ ದಿನ ಇರುವಂತಹ ಚಂದ್ರ ಹೊರ ಬಹಳ ವಿಶೇಷವಾಗಿ ಈ ದ್ರವ್ಯ ಪದಾರ್ಥಗಳನ್ನು ಅಂದರೆ ನೀರು ಹಾಲು ಮತ್ತು ಪೆಟ್ರೋಲ್ ಡೀಸೆಲ್ ಕೆಮಿಕಲ್ಸ್ ಡೀಲರ್ಸ್ಗೆ ಹಾಗೆ ಎಣ್ಣೆ ವ್ಯಾಪಾರಿಗಳಿಗೆ ವಿಶೇಷವಾಗಿ ಚಂದ್ರ ಹೊರ ಅನುಕೂಲಕರವಾಗಿರುವಂಥದ್ದು ಇದು ಬೆಳಿಗ್ಗೆ 8:39 9:38 ಹಾಗೆ ಅಪರಾಹ್ನ 3:28 4:27 ಇನ್ನು ರಾತ್ರಿ 10:30 11:31 ಚಂದ್ರ ಹೊರ ಇರುವಂತಹ ಸಮಯ ಇದನ್ನು ಕೂಡ ತಾವು ವ್ಯಾಪಾರ ವ್ಯವಹಾರ ನಿಮ್ಮ ಚಟುವಟಿಕೆಯಲ್ಲಿ ಈ ಸಮಯವನ್ನು ನೀವು ನೋಡಿ ಬಳಸ್ಕೊಳ್ಬಹುದು ಆದರೆ ಈ ದಿನ ಇರುವಂತಹ ರವಿ ಹೊರ ಇದೆಯಲ್ಲ ಇದು ಸ್ವಲ್ಪ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಹಿನ್ನಡೆಯನ್ನು ತರುವಂಥದ್ದು ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ ಹಾಗಾಗಿ ಈ ದಿನ ಪ್ರಾತಃಕಾಲ 5:41-6:43 ಇನ್ನು ಮಧ್ಯಾಹ್ನ 12:31-1:31 ಹಾಗೆ ರಾತ್ರಿ 7:25-8:27 ರವಿ ಹೊರ ಇರುವಂತಹ ಸಮಯ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಒಂದು ಶುಭ ಮುಹೂರ್ತವನ್ನು ನೋಡಿ ಆರಂಭ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ ಕೆಲವರು ಶುಕ್ರವಾರ ಆದ್ದರಿಂದ ಅಂಗಡಿ ಪೂಜೆಯನ್ನು ಮಾಡುವಂಥದ್ದು ಅಂಗಡಿಗೆ ದೃಷ್ಟಿ ತೆಗೆಯುವಂಥದ್ದು ಸಂಜೆಯ ಸಮಯದಲ್ಲಿ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಇತ್ಯಾದಿಗಳನ್ನು ಮಂತ್ರಿಸಿ ನಿಮ್ಮ ಕಚೇರಿಗೋ ಅಂಗಡಿಯ ಮುಂಭಾಗದಲ್ಲಿ ಕಟ್ಟುವಂಥದ್ದು ಇತ್ಯಾದಿ ಪೂಜಾ ಕ್ರಮಗಳು ಈ ಶುಕ್ರವಾರದ ದಿನ ನಡೆಯುತ್ತೆ ಹಾಗಾಗಿ ವಿಶೇಷವಾಗಿ ತೆಂಗಿನಕಾಯಿಯಿಂದ ಈ ದೃಷ್ಟಿ ತೆಗೆಯುವಂಥದ್ದು ಬಹಳ ಮಹತ್ವದ ಪದ್ಧತಿ ಕೆಲವು ಕಡೆ ಆಚರಣೆಯಲ್ಲಿದೆ ಅಂದರೆ ತೆಂಗಿನಕಾಯಿಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ರೀತಿಯ ಲಹರಿಗಳು ಸೆಳೆಯಲ್ಪಡುತ್ತೆ ಆದ್ದರಿಂದಲೇ ರಜ ಮತ್ತು ತಮ ಈ ಎರಡೂ ಲಹರಿಗಳು ಕಡಿಮೆ ಸಮಯದಲ್ಲಿ ಆಕರ್ಷಿಸಲ್ಪಡುವಂಥದ್ದು ಹಾಗಾಗಿ ತೆಂಗಿನಕಾಯಿ ಸಾತ್ವಿಕವಾಗಿರೋದ್ರಿಂದ ಬಹಳಷ್ಟು ಈ ರಜಸ್ಸು ಮತ್ತು ತಮಸ್ಸು ಲಹರಿಗಳು ಅದರ ಒಳಗೆ ವಿಘಟನೆಯಾಗುತ್ತೆ ಆದ್ದರಿಂದಲೇ ದೇವಾಲಯಗಳಲ್ಲಿ ತೆಂಗಿನಕಾಯಿಯ ನೈವೇದ್ಯ ಮಾಡುವಂಥದ್ದು ಮತ್ತು ಈಡುಗಾಯಿ ಹಾಕುವಂತಹ ಒಂದು ಕ್ರಮ ಕೂಡ ಇದೆ ಯಾಕೆ ಅಂತ ಹೇಳಿದರೆ ಇಲ್ಲಿ ರಜ ಮತ್ತು ತಮ ಈ ಎರಡೂ ಲಹರಿಗಳನ್ನು ಕಡಿಮೆ ಮಾಡುವಂಥದ್ದು ತೆಂಗಿನಕಾಯಿ ಆದ್ದರಿಂದ ಈ ದಿನ ವಿಶೇಷವಾಗಿ ನಿಮ್ಮ ಅಂಗಡಿ ಮಳಿಗೆಗಳಿಗೆ ದೃಷ್ಟಿ ತಾಗಿದ್ರೆ ತೆಂಗಿನಕಾಯಿಯನ್ನು ನಿವಾಳಿಸಿ ಅದನ್ನು ಈಡುಗಾಯಿ ರೀತಿಯಲ್ಲಿ ಒಡೆಯೋದ್ರಿಂದ ಆ ದೃಷ್ಟಿ ನಿವಾರಣೆಯಾಗುತ್ತೆ ಹಾಗೆ ವ್ಯಕ್ತಿಗಳಿಗೆ ಕೂಡ ಏನಾದರೂ ದೃಷ್ಟಿದೋಷ ಉಂಟಾಗಿದ್ದರೆ ಮಕ್ಕಳಿಗೆ ದೊಡ್ಡವರಿಗೆ 7 ಸುತ್ತು ಬಲಗಡೆಯಿಂದ 7 ಸಾರಿ ಎಡಗಡೆಯಿಂದ ದೃಷ್ಟಿಯನ್ನು ತೆಗೆದು ನಿವಾಳಿಸಿ ಅದನ್ನು ಒಡೆದಾಗ ಆ ದೃಷ್ಟಿ ಕಡಿಮೆಯಾಗುತ್ತೆ ಹಾಗಾಗಿ ತಗುಲಿರುವಂತಹ ಯಾವುದೇ ಕೆಟ್ಟ ದೃಷ್ಟಿ ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥದ್ದು ಹಿರಿಯರು ಅನುಸರಣೆ ಮಾಡಿರುವಂಥದ್ದು ಹಾಗಾಗಿ ತೆಂಗಿನಕಾಯಿಯಲ್ಲಿ ವಿಶೇಷವಾಗಿ ಈ ದೃಷ್ಟಿಯನ್ನು ಪರಿಹಾರ ಮಾಡುವಂತಹ ಒಂದು ಶಕ್ತಿ ಇರೋದರಿಂದ ಈ ತೆಂಗಿನಕಾಯಿಯನ್ನು ಪೂಜಾ ಸಮಯದಲ್ಲಿ ಕಳಶಕ್ಕೆ ಬಳಸುವಂಥದ್ದು ಹಾಗೆ ಪ್ರತಿ ಪೂಜೆ ನೈವೇದ್ಯದಲ್ಲೂ ಕೂಡ ತೆಂಗಿನಕಾಯಿ ಒಂದು ಭಾಗವಾಗಿ ಇರುವಂಥದ್ದು ಹಾಗಾಗಿ ಈ ದಿನ ತೆಂಗಿನಕಾಯಿಯಿಂದ 7 ಸಾರಿ ದೃಷ್ಟಿಯನ್ನು ತೆಗೆದು ನಿವಾಳಿಸಿ ಒಡೆಯುವಂಥ ಒಂದು ಪ್ರಯೋಗವನ್ನು ಮಾಡಿ ನೋಡಿ ದೃಷ್ಟಿ ಕಡಿಮೆ ಆಗುತ್ತೆ ಹಾಗಾಗಿ ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಥವಾ ವ್ಯಕ್ತಿಯ ಆರೋಗ್ಯ ಎಲ್ಲವೂ ಕೂಡ ಉತ್ತಮವಾಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಏನಿದೆ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಮಹಾಲಕ್ಷ್ಮಿ ಯೋಗದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಯೋಣ. ತಾವು ನೋಡಿರಬಹುದು ಕೆಲವರು ಅಗರ್ಭ ಶ್ರೀಮಂತರಾಗಿರ್ತಾರೆ. ತಂದೆ ತಾತ ಮಕ್ಕಳು ಮೊಮ್ಮಕ್ಕಳು ಈ ವಂಶ ಪಾರಂಪರ್ಯವಾಗಿಯೇ ಈ ಸುಖದ ಸುಪ್ಪತ್ತಿಗೆಯಲ್ಲಿರ್ತಾರೆ, ತುಂಬ ಶ್ರೀಮಂತಿಕೆ ಇರುತ್ತೆ. ಹಾಗೆ ಅವರಿಗೆ ಮಹಾಲಕ್ಷ್ಮಿಯ ಯೋಗ ಬಹಳ ವಿಪರೀತವಾಗಿ ಒಲಿದಿರುತ್ತೆ ಅನ್ನುವಂಥದ್ದು ಹಿರಿಯರ ಮಾತು. ಕೆಲವರು ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂಥದ್ದಾಗತ್ತೆ. ಹಾಗಾಗಿ ಅವರಲ್ಲಿ ಹಣವನ್ನು ಉಳಿಸೋವಂಥದ್ದಾಗಲಿ, ಒಂದು ಐಷಾರಾಮಿ ಜೀವನವನ್ನು ನಡೆಸುವಂಥದ್ದಾಗಲಿ, ಸುಖ ಸೌಲಭ್ಯಗಳನ್ನು ಹೊಂದುವಂಥದ್ದಾಗಲಿ ಕನಸಿನ ಮಾತೆ ಆಗ್ಬಿಡುತ್ತೆ. ಹಾಗಾಗಿ ಲಕ್ಷ್ಮಿಯ ಕಟಾಕ್ಷ ಕೆಲವರಿಗೆ ವಿಪರೀತವಾಗಿದ್ದರೆ ಕೆಲವರಿಗೆ ಯಾವುದೂ ಇರೋದಿಲ್ಲ. ಇನ್ನು ಕೆಲವರು ಮಧ್ಯಮ ವರ್ಗ, ಸರ್ವೇ ಸಾಧಾರಣವಾಗಿ ಅವರ ಊಟಕ್ಕೆ ಬಟ್ಟೆಗೆ ನೇರವಾಗಿದ್ದಂತಹ ಸಿರಿ ಸಂಪತ್ತು ಅವರ ಕೈಲಿರುತ್ತೆ. ಹಾಗಾಗಿ ಯಾಕಾಗಿ ಹೀಗೆ ವ್ಯಕ್ತಿಗಳಲ್ಲಿ ಮಹಾಲಕ್ಷ್ಮಿ ತಾರತಮ್ಯವನ್ನು ಮಾಡಿರ್ತಾಳೆ ಅನ್ನೋಂಥದ್ದನ್ನು ನೋಡೋದಾದರೆ ನಾವು ಆ ವ್ಯಕ್ತಿಯ ಜಾತಕವನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಜಾತಕದಲ್ಲಿ ಶುಭಗ್ರಹಗಳು ಸೂಕ್ತವಾದಂತಹ ಸ್ಥಳದಲ್ಲಿದ್ದರೆ ವಿಶೇಷವಾದಂತಹ ಭಾಗ್ಯ ಲಭ್ಯವಾಗತ್ತೆ.
ಹಾಗಾಗಿ ಈ ಲಕ್ಷ್ಮೀ ಯೋಗ ಅನ್ನುವಂಥದ್ದು ಅನಾಯಾಸವಾಗಿ ವ್ಯಕ್ತಿಗೆ ಒದಗಿ ಬರುತ್ತೆ. ಯಾವುದೇ ಒಂದು ಪ್ರಯತ್ನವನ್ನು ಕೂಡ ಮಾಡೋಲ್ಲ, ಯಾವುದೇ ನಿರೀಕ್ಷಣೆ ಕೂಡ ಇರೋದಿಲ್ಲ, ತಾನೇ ತಾನಾಗಿ ಹಣ ಒದಗಿ ಬರುವಂಥದ್ದು ಆಗುತ್ತೆ. ಅನೇಕ ಮೂಲಗಳಿಂದ ಕೆಲವರಿಗೆ ಹಣ ಬಂದರೆ ಕೆಲವರು ಪ್ರತಿದಿನ ಕೂಲಿಯನ್ನು ಮಾಡೇ ಹಣವನ್ನು ಸಂಪಾದನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಲಕ್ಷ್ಮೀ ಯೋಗ ಅನ್ನುವಂಥದ್ದು ವ್ಯಕ್ತಿ ವ್ಯಕ್ತಿಗಳಲ್ಲಿ ವಿಭಿನ್ನವಾಗಿರುತ್ತೆ, ಎಲ್ಲರಲ್ಲೂ ಕೂಡ ಒಂದೇ ರೀತಿಯಲ್ಲಿರಲ್ಲ. ಯಾಕೆಂದರೆ ಆ ಹುಟ್ಟಿದ ಸ್ಥಳವಾಗಲಿ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹಾಗೆ ಹುಟ್ಟಿದ ಸಮಯದಲ್ಲಿದ್ದಂತಹ ಈ ಗ್ರಹಗತಿಗಳ ಸ್ಥಾನಗಳು ಯಾವ ರೀತಿಯಲ್ಲಿದೆ ಕುಂಡಲಿಯಲ್ಲಿ ಅನ್ನುವಂಥದ್ದನ್ನು ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ನವಗ್ರಹಗಳಿಂದ ಕೂಡ ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಲಕ್ಷ್ಮೀ ಯೋಗ ಹೇಗೆ ಉಂಟಾಗತ್ತೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಅದಕ್ಕೆ ಮೊದಲು ನಿಮಗೇನಾದರೂ ನಿಮ್ಮ ಜಾತಕದಲ್ಲಿ ಲಕ್ಷ್ಮೀ ಯೋಗ ಇದೆಯೇ ಅನ್ನುವಂಥದ್ದನ್ನು ತಿಳಿಬೇಕು ಅನ್ನುವಂತಹ ಕುತೂಹಲ ಇದ್ದು ಜಾತಕ ಏನಾದರೂ ನಿಮ್ಮ ಕೈಲಿದ್ದರೆ ಈಗ ಇದನ್ನು ನೀವು ತಾಳೆ ಮಾಡಿಕೊಳ್ಬಹುದು. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ಯೋಗ ಯಾರಿಗೆ ಬರುತ್ತೆ, ಅವರ ಜಾತಕದಲ್ಲಿ ಈಗ ಹೇಳುವಂತಹ ಗ್ರಹಗಳ ಸ್ಥಾನ ಇರುತ್ತೆ ಅನ್ನುವಂಥದ್ದನ್ನಾದರೂ ನೀವು ಊಹಿಸ್ಬೋದು. ಹಾಗಾಗಿಯೇ ಈ ಜಾತಕದ ಅವಲೋಕನ ಬಹಳ ವಿಶೇಷವಾಗಿ ಇಂತಹ ಸಂದರ್ಭಗಳಲ್ಲಿ ಮಾಡುವಂಥದ್ದು ಇದೆ. ಯಾರ ಜಾತಕದಲ್ಲಿ ನವಮಾಧಿಪತಿ ಶುಕ್ರನ ಜೊತೆ ಮಿತ್ರಕ್ಷೇತ್ರದಲ್ಲಿರ್ತಾನೆ, ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚ ಶುಕ್ರನ ಜೊತೆ ಕೇಂದ್ರ ಕೋನಗಳಲ್ಲಿ ಸ್ಥಿತನಾಗಿದ್ದರೆ ಅವರಿಗೆ ಖಂಡಿತ ಲಕ್ಷ್ಮೀ ಯೋಗ ಇರುತ್ತೆ. ಧನಲಕ್ಷ್ಮಿ ಒಲಿದು ಬರ್ತಾಳೆ, ಕಷ್ಟಪಡುವಂಥದ್ದೇ ಬೇಡ, ತಾನೇ ತಾನಾಗಿ ಹಣ ಹರಿದು ಬರುತ್ತೆ. ಏಕೆಂದರೆ ಅವರ ವಂಶದಲ್ಲಿ ಈ ಹಣವನ್ನು ಮಾಡುವಂತಹ ಶ್ರೀಮಂತಿಕೆ ವಿಶೇಷವಾಗಿ ಇರುತ್ತೆ ಅವರಿಗೆ. ಹಾಗೆ ಭಾಗ್ಯಸ್ಥಾನ ಶುಭರಾಶಿಯಾಗಿರಬೇಕು, ಅಂಥವ್ರಿಗೆ ಭಾಗ್ಯೋದಯ ಆಗುವಂಥದ್ದು. ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಅಂಥವರು ವಿಶೇಷವಾಗಿ ಹಣವನ್ನು ಸಂಪಾದನೆ ಮಾಡ್ತಾರೆ. ಹಾಗಾಗಿ ಗುರು ಲಗ್ನದಲ್ಲಿದ್ದು ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಇದ್ದರೆ ಲಕ್ಷ್ಮೀ ಭಾಗ್ಯ ಯೋಗ ಖಂಡಿತ ಅವರಿಗೆ ಒಲಿದು ಬರುತ್ತೆ. ಇನ್ನು ಧನಾಧಿಪತಿ ಉಚ್ಚನಾಗಿದ್ದರೆ, ಭಾಗ್ಯಸ್ಥಾನದಲ್ಲಿದ್ದರೆ, ಇದು ಹೆಚ್ಚು ಕಡಿಮೆ ವೃಶ್ಚಿಕ ರಾಶಿಯವರಿಗೆ ಅನ್ವಯ ಆಗುವಂಥದ್ದು, ಅವರಿಗೆ ಲಕ್ಷ್ಮೀ ಯೋಗವು ಉಂಟಾಗುತ್ತೆ. ಇನ್ನು ಲಗ್ನಾಧಿಪತಿ ಧನಾಧಿಪತಿಯ ಜೊತೆಗೆ ಪಂಚಮಾಧಿಪತಿಯೊಂದಿಗೆ ಭಾಗ್ಯಾಧಿಪತಿಯೊಂದಿಗೆ ಭಾಗ್ಯಸ್ಥಾನದಲ್ಲಿದ್ದರೆ ಆತನ ಮಕ್ಕಳು ಮೊಮ್ಮಕ್ಕಳು ತಲೆತಲಾಂತರದವರೆಗೂ ಕೂಡ ಈ ಲಕ್ಷ್ಮೀ ಯೋಗವನ್ನು ಅನುಭವಿಸ್ತಾರೆ. ಇನ್ನು ಭಾಗ್ಯಾಧಿಪತಿ ಕೇಂದ್ರ ಕೋಣದಲ್ಲಿ ವೈಶೇಷಿಕಾಂಶದಲ್ಲಿ ಗುರುದೃಷ್ಟಿ ಇದ್ದರೂ ಕೂಡ ಆ ಜಾತಕದವರು ಸಾಕಷ್ಟು ಭಾಗ್ಯವಂತರಾಗ್ತಾರೆ, ಶ್ರೀಮಂತರಾಗಿ ಇರ್ತಾರೆ. ಇನ್ನು ವ್ಯಕ್ತಿಯ ಈ ಲಗ್ನದಲ್ಲಿ 1, 4, 7, 10 ಈ ಸ್ಥಾನದಲ್ಲಿ ಉಂಟಾಗುವಂಥ ಲಕ್ಷ್ಮೀ ಯೋಗಗಳೇನಿದೆ ಇದು ಸ್ವಪ್ರಯತ್ನದಿಂದ ಆಗುವಂಥದ್ದು. ಆದರೆ 5 ಮತ್ತು 9 ಸ್ಥಾನದಲ್ಲಿದೆಯಲ್ಲ ಈ ಲಕ್ಷ್ಮೀ ಯೋಗ ಅನಾಯಾಸವಾಗಿ ಬರುವಂಥದ್ದು. ಆ ವ್ಯಕ್ತಿಗೆ ಯಾವ ರೀತಿಯ ಪ್ರಯತ್ನವನ್ನು ಕೂಡ ಮಾಡುವಂಥ ಅಗತ್ಯ ಇರಲ್ಲ, ಸಂಪತ್ತು ತಾನೇ ತಾನಾಗಿ ಹರಿದು ಬರ್ತಾ ಇರತ್ತೆ. ಅಗರ್ಭ ಶ್ರೀಮಂತರಾಗಿರ್ತಾರೆ ಇವರು. ಇನ್ನು 9 ಗ್ರಹಗಳು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಲಕ್ಷ್ಮೀ ಯೋಗವನ್ನು ಉಂಟು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ರವಿ ಸೂರ್ಯನನ್ನು ತೆಗೆದುಕೊಂಡ್ರೆ ರಾಜಕೀಯದಿಂದ ಹಣವನ್ನು ಮಾಡ್ಬೋದು. ಇವರು ರಾಜಕೀಯ ಕ್ಷೇತ್ರದಲ್ಲಿದ್ದು ರಾಜಕಾರಣಿಗಳಾಗಿ ಸರ್ಕಾರಿ ಕೆಲಸ ಕಾರ್ಯಗಳಿಂದ ವಾರಸುದಾರಿಕೆಯಿಂದ, ಅಂದರೆ ಒಂದು ಯಜಮಾನನಾಗಿ ಆಸ್ತಿಗೆ ವಾರಸುದಾರ ಆದಂತಹ ಸಂದರ್ಭದಲ್ಲಿ ಇವರು ಹಣವನ್ನು ಮಾಡ್ತಾರೆ. ಇನ್ನು ಚಂದ್ರನು ತಾಯಿ ಸಂಬಂಧಿಗಳಿಂದ ಜನಸಮುದಾಯದಲ್ಲಿ ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ವ್ಯಕ್ತಿಗೆ ಹಣವನ್ನು ತಂದುಕೊಡ್ತಾನೆ. ಅದರಲ್ಲೂ ರೆವಿನ್ಯೂ ಇಲಾಖೆಯಿಂದ, ಸಾಗರೋತ್ಪನ್ನಗಳಿಂದ, ಹೈನುಗಾರಿಕೆ, ನೀರಿನ ಉದ್ಯೋಗಗಳಿಂದ, ಮಕ್ಕಳ ಆರೈಕೆಯ ಕೇಂದ್ರಗಳಿಂದ ಚಂದ್ರ ಹಣವನ್ನು ತಂದುಕೊಡ್ತಾನೆ. ಇನ್ನು ಕುಜ ಭೂ ಸಂಬಂಧಿತವಾದಂತಹ ಕೆಲಸ ಕಾರ್ಯಗಳಿಂದ, ಅಂದರೆ ರಿಯಲ್ ಎಸ್ಟೇಟಲ್ಲಿ ಬಿಸ್ನೆಸ್ ಮಾಡೋದ್ರಿಂದ, ಭೂ ಉತ್ಪನ್ನಗಳಿಂದ ಗಣಿಗಾರಿಕೆ ಮಾಡೋದು ಅಥವಾ ಭೂಮಿಯ ಒಳಗಿನಿಂದ ತೆಗೆಯುವಂತಹ ಯಾವುದೇ ರೀತಿಯ ಲೋಹ ಅದಿರು ಇತ್ಯಾದಿಗಳಿಂದ. ಇನ್ನು ರೌಡಿಸಮ್ಮಿಂದ ನೋಡಿ, ಕೆಲವರು ಹಣದ ದಂಧೆಯನ್ನು ಮಾಡುವಂಥದ್ದು, ಹಣ ವಸೂಲಿ ಹಫ್ತಾ ವಸೂಲಿ ಮಾಡುವಂಥದ್ದು ರೌಡಿಸಮ್ನಿಂದ, ಇದು ಕೂಡ ಕುಜ ಕೊಡುವಂಥವನು. ಇನ್ನು ಒಡ ಹುಟ್ಟಿದವರೇ ಸಹಾಯ ಮಾಡುವಂಥವರಿದ್ದಾರೆ ಕೆಲವರಿಗೆ. ವಿದ್ಯುತ್ ಉಪಕರಣಗಳಿಂದ ಹಣ ಬರುತ್ತೆ, ಪೊಲೀಸ್, ಮಿಲಿಟ್ರಿ, ಅಗ್ನಿಶಾಮಕ ದಳ, ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು, ಈ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಹಣ ಬಂದೊದಗತ್ತೆ. ಇನ್ನು ಬುಧ ವಾಕ್ಶಕ್ತಿಯನ್ನು ಕೊಡುವಂಥವನು. ಯಾರಿಗೆ ವಾಕ್ಶಕ್ತಿ ಇರಬೇಕು? ವಕೀಲರಿಗೆ ಇರಬೇಕು. ಇನ್ನು ಬರವಣಿಗೆಗಳಿಂದ ಶ್ರೀಮಂತರಾಗುವಂಥದ್ದು, ಲೆಕ್ಕ ಪರಿಶೋಧನೆ ಮಾಡುವಂಥವರು ಬ್ಯಾಂಕಿಂಗ್ ಮೂಲಕ, ಹಾಗೆ ಹಾಸ್ಯಗಾರನಾಗುವ ಮೂಲಕ, ಅಧ್ಯಾಪಕ ವೃತ್ತಿ, ಜ್ಯೋತಿಷ್ಯದಿಂದ, ಷೇರು ಮಾರುಕಟ್ಟೆಯಿಂದ ವಿಶೇಷವಾಗಿ ಬುಧ ಸಂಪತ್ತನ್ನು ಕೊಡ್ತಾನೆ.
ಇನ್ನು ಗುರು ವಿಶೇಷವಾಗಿ ಪೌರೋಹಿತ್ಯದಿಂದ ಇನ್ನು ಹಿರಿಯ ಅಧಿಕಾರಿಗಳಾಗಿ ಸೇವೆಯಲ್ಲಿರೋದ್ರಿಂದ ಆಧ್ಯಾತ್ಮಿಕ ಪ್ರವಚನಗಳಿಂದ ಪಾರಿತೋಷಕವಿಂದ ಹಾಗೆ ಮಕ್ಕಳಿಂದ ಕೆಲವರು ಮನೆಯಲ್ಲಿ ನೋಡಿ ಮಕ್ಕಳು ದುಡಿಯೋರಾದ್ಮೇಲೆ ಆ ಮನೆಗೆ ಆದಾಯ ಹೆಚ್ಚಳವಾಗುತ್ತೆ ಇನ್ನು ಶಾಲೆಗಳನ್ನು ಗುರುಕುಲಗಳನ್ನು ನಡೆಸೋದ್ರಿಂದ ಗುರು ಹಣವನ್ನು ಕೊಡ್ತಾನೆ ಇನ್ನು ಶುಕ್ರ ವಿಶೇಷವಾಗಿ ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡೋದ್ರಿಂದ ಮದುವೆಯ ಮೂಲಕ ಕೆಲವರಿಗೆ ಮದುವೆ ಆದಮೇಲೆ ಅದೃಷ್ಟ ಬದಲಾವಣೆಯಾಗುತ್ತೆ ನಟನೆಯಿಂದ ಮನರಂಜನೆಯಿಂದ ಲಾಟರಿಯಿಂದ ವಾಹನಗಳ ಮೂಲಕ ಕೆಲವರಿಗೆ ಸ್ತ್ರೀಯರ ಮೂಲಕ ಕೂಡ ಹಣ ಬರುವಂಥದ್ದು ಇದು ಶುಕ್ರ ಕೊಡುವಂಥದ್ದು ಹಾಗೆ ಶನಿಗ್ರಹ ಕೊಡುವಂಥದ್ದು ಯಾವ ಯಾವ ಕೆಲಸಗಳಿಂದ ಅಂದರೆ ಸೇನಾ ವೃತ್ತಿಯಿಂದ ಹಣ ಬರುತ್ತೆ ಕಾರ್ಮಿಕರಾಗಿ ಅಂದರೆ ಕಷ್ಟಪಟ್ಟು ಕಾರ್ಖಾನೆಗಳಲ್ಲಿ ದುಡಿಯೋದ್ರಿಂದ ವೃದ್ಧಾಶ್ರಮದಿಂದ ಅನಾಥಾಶ್ರಮ ನಡೆಸುವಂಥವ್ರಿಗೂ ಕೂಡ ಹಣ ಬರುತ್ತೆ ಹಾಗೆ ಸ್ಮಶಾನಗಳ ನಿರ್ವಹಣೆ ಮಾಡುವಂಥದ್ದು ಮೋಸ ವಂಚನೆಗಳಿಂದ ಹಣವನ್ನು ಮಾಡುವಂಥವರಿದ್ದಾರೆ ಆಸ್ಪತ್ರೆಗಳಿಂದ ಕೃಷಿ ಕಾರ್ಮಿಕರು ಭೂಮಿಯಲ್ಲಿ ದುಡಿಮೆ ವ್ಯವಸಾಯ ಮಾಡೋರಿಗೂ ಕೂಡ ಹಣ ಬರುತ್ತೆ ಇದು ಶನಿದೇವರು ಕೊಡುವಂಥದ್ದು ಜೊತೆಗೆ ನ್ಯಾಯಾಧೀಶರಾಗುವ ಮೂಲಕ ಹಣವನ್ನು ಸಂಪಾದನೆ ಮಾಡ್ತಾರೆ ಇದು ಕೂಡ ಶನಿಯಿಂದ ಕೊಡುವಂಥದ್ದು ಇನ್ನು ರಾಹುಗ್ರಹ ವಿದೇಶಗಳಿಂದ ಹಣವನ್ನು ತಂದು ಕೊಡ್ತಾನೆ ವಿದೇಶದಲ್ಲಿ ಯಾರೋ ಇರ್ತಾರೆ ಮಕ್ಕಳು ಸಂಬಂಧಿಕರು ಅವರಿಂದ ಹಣ ಬರುತ್ತೆ ವೈಜ್ಞಾನಿಕ ಸಂಶೋಧನೆಗಳಿಂದ ಹಣ ಬರುವಂಥದ್ದು ಇನ್ನು ಚಾಡಿ ಹೇಳಿ ಕೆಲವರು ಮೋಸ ಮಾಡಿ ಹಣ ಸಂಪಾದನೆ ಮಾಡುವಂಥದ್ದು ತಾಂತ್ರಿಕ ಉದ್ಯೋಗಗಳಿಂದ ಇನ್ನು ಗ್ರಾಮ ದೇವಾಲಯಗಳ ಅರ್ಚಕತನದಿಂದ ಜೊತೆಗೆ ಅನಿರೀಕ್ಷಿತ ಸನ್ನಿವೇಶಗಳಿಂದ ಉದಾಹರಣೆಗೆ ಉರಗ ತಜ್ಞರು ಹಾವನ್ನು ಹಿಡಿಯುವಂಥವರು ಈ ರೀತಿಯ ಕೆಲಸಗಳನ್ನು ಮಾಡುವಂಥವ್ರಿಗೂ ಕೂಡ ಹಣ ಪ್ರಾಪ್ತಿಯಾಗುತ್ತೆ ಇದು ರಾಹು ಕೊಡುವಂಥದ್ದು ಇನ್ನು ಕೇತುಗ್ರಹ ಹಣವನ್ನು ಸನ್ಯಾಸತ್ವದಿಂದ ಕೊಡ್ತಾನೆ ಮಠದ ಅಧ್ಯಕ್ಷರು ಪೀಠಾಧಿಪತಿಗಳು ಇವರಿಗೆ ಭಕ್ತರು ಹಣವನ್ನು ಕೊಡುವಂಥದ್ದು ಯಂತ್ರ ಮಂತ್ರ ತಂತ್ರ ವಿದ್ಯೆಗಳನ್ನು ಮಾಡುವಂಥವ್ರಿಗೆ ಹಣ ಬರುವಂಥದ್ದು ಇನ್ನು ನಾಯಿ ಮುಂತಾದಂತಹ ಸಾಕು ಪ್ರಾಣಿಗಳ ಕ್ರಯ ವಿಕ್ರಯದಿಂದ ಹಣ ಬರುತ್ತೆ ಧಾರ್ಮಿಕ ವಿಚಾರಗಳಿಂದ ಬರಬಹುದು ಹಾಗಾಗಿ ಕೇತು ಹಣವನ್ನು ಕೊಡುವಂತಹ ಮೂಲಗಳಿದು ಹಾಗಾಗಿ ಒಬ್ಬರ ಜಾತಕದಲ್ಲಿ ಈ ಗ್ರಹಗಳ ಸಂಯೋಜನೆ ಈಗಾಗಲೇ ಹೇಳಿದಾಗೆ ಶುಭ ಸ್ಥಾನದಲ್ಲಿದ್ದರೆ ಧನ ಭಾವದಲ್ಲಿದ್ದರೆ ಆ ವ್ಯಕ್ತಿಗೆ ಮಹಾಲಕ್ಷ್ಮಿಯ ಯೋಗ ಉಂಟಾಗುತ್ತೆ ಹಾಗಾಗಿ ಈ ಯೋಗದ ಬಲದ ಪ್ರಮಾಣ ಗ್ರಹಗಳ ಬಲಾಬಲಗಳ ಮೇಲೆ ಅವಲಂಬಿತವಾಗಿರುವಂಥದ್ದು ಅದರಿಂದಲೇ ಕೆಲವು ವ್ಯಕ್ತಿಗಳಲ್ಲಿ ವಿಶೇಷವಾಗಿ ಹಣ ಶೇಖರಣೆಯಾಗುತ್ತೆ ಕೆಲವರು ಹಣಕ್ಕಾಗಿ ತುಂಬ ಕಷ್ಟಪಡುವಂಥದ್ದು ಕೂಡ ಇದೆ ಹಾಗೆ ನಮ್ಮ ಹಿರಿಯರು ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಕೆಲವು ನಿಯಮಗಳನ್ನು ಮಾಡಿದ್ದಾರೆ ಈ ನಿಯಮಗಳನ್ನು ಅನುಸರಣೆ ಮಾಡಿದ್ರೆ ಮನೆಯಲ್ಲಿ ಸಮೃದ್ಧಿ ಇರುತ್ತೆ ಸುಖ ಶಾಂತಿ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಧರ್ಮ ಗ್ರಂಥಗಳಲ್ಲೂ ಕೂಡ ಕೆಲವು ಕೆಲಸಗಳನ್ನು ಯಾವ ಸಂದರ್ಭದಲ್ಲಿ ಮಾಡಬಾರದು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಸಂಜೆಯ ಸಮಯದಲ್ಲಿ ಅದರಲ್ಲೂ ಸೂರ್ಯಾಸ್ತದ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡಬಾರ್ದು ಯಾಕೆಂದರೆ ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರುವಂತಹ ಸಂದರ್ಭ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಈ ಸಂಜೆಯ ಸಮಯದಲ್ಲಿ ಲಕ್ಷ್ಮಿ ಮನೆಗೆ ಆಗಮಿಸೋದ್ರಿಂದ ಅಂದರೆ ವಿಹಾರಕ್ಕೆ ಅಂತ ಹೇಳಿ ಬಂದಿರುವಂತಹ ಲಕ್ಷ್ಮಿ ಆ ಸಮಯದಲ್ಲಿ ಯಾರ ಮನೆ ಮುಖ್ಯ ದ್ವಾರ ತೆರೆದಿರುತ್ತೋ ಆ ಮನೆಯನ್ನು ಪ್ರವೇಶ ಮಾಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಸಂಜೆ ಮುತ್ಸಂಜೆ ಅದರಲ್ಲೂ ದೀಪವನ್ನು ಹೊತ್ತಿಸುವಂತಹ ಸಮಯದಲ್ಲಿ ಮನೆಯ ಮುಂಭಾಗಿಲನ್ನು ಹಾಕಿರಬಾರ್ದು ಅನ್ನುವಂಥದ್ದು ಇದೆ ಹಾಗಾಗಿ ಮನೆಯ ದ್ವಾರ ತೆರೆದಿದ್ದರೆ ಲಕ್ಷ್ಮಿ ಆ ಮನೆಯನ್ನು ಪ್ರವೇಶ ಮಾಡ್ತಾಳೆ ಮತ್ತು ಆ ಮನೆಯಲ್ಲೇ ನೆಲೆಸೋದ್ರಿಂದ ಆ ಮನೆಯ ಆರ್ಥಿಕ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಇನ್ನು ಮುತ್ಸಂಜೆ ಸಮಯದಲ್ಲಿ ಮನೆಯ ವಾತಾವರಣ ಬಹಳ ಶಾಂತವಾಗಿರಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಜಗಳ ಆಡುವಂಥದ್ದಾಗಲಿ ಕೆಟ್ಟ ವಾಕ್ಯಗಳನ್ನು ಬಳಸುವಂಥದ್ದಾಗಲಿ ಅಪಶಕುನ ಅಂತ ಹೇಳಿ ಪರಿಗಣಿಸಿದ್ದಾರೆ ಅದರಿಂದಲೇ ಈ ಜಗಳ ಆಡುವಂಥವರ ಮನೆಯಲ್ಲಿ ಅಲಕ್ಷ್ಮಿ ವಾಸ ಮಾಡ್ತಾಳೆ ಇದರಿಂದ ಮನೆಯಲ್ಲಿರುವಂಥವ್ರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ ಬಹಳ ದಿನಗಳವರಿಗೆ ಆರೋಗ್ಯ ಹಾಳಾಗಬಹುದು ಆದ್ದರಿಂದ ಮಾನಸಿಕ ಒತ್ತಡಗಳಾಗಲಿ ಆರ್ಥಿಕ ನಷ್ಟಗಳಾಗಲಿ ಆ ಮನೆಗೆ ಆಗುವಂಥದ್ದು ಈ ಮುತ್ಸಂಜೆಯ ಸಮಯದಲ್ಲಿ ಮನೆಯ ವಾತಾವರಣ ಸರಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಹಾಗೆ ಈ ಮುತ್ಸಂಜೆಯ ಸಂದರ್ಭದಲ್ಲಿ ತುಳಸಿ ಗಿಡವನ್ನು ಸ್ಪರ್ಶ ಮಾಡಬಾರ್ದು ಅನ್ನುವಂಥದ್ದು ಇದೆ ಇದು ಧರ್ಮ ಗ್ರಂಥಗಳಲ್ಲಿ ಬಹಳ ವಿಶೇಷವಾಗಿ ಹೇಳಿರುವಂಥದ್ದು ಹಾಗಾಗಿ ತುಳಸಿಯನ್ನು ಮುಟ್ಟುವಂಥದ್ದು ಅಪರಾಧ ಈ ಮುತ್ಸಂಜೆಯ ಸಮಯ ಹಾಗಾಗಿ ಈ ಸಮಯದಲ್ಲೇ ತುಳಸಿಗೆ ಶ್ರದ್ಧೆಯಿಂದ ದೀಪದ ಆರತಿಯನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠ ಇದರಿಂದ ಆರ್ಥಿಕ ಬಿಕ್ಕಟ್ಟು ಪರಿಹಾರವಾಗುತ್ತೆ ಹಾಗೆ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಇನ್ನು
ಈ ಮುತ್ಸಂಜೆಯ ಸಮಯದಲ್ಲಿ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು ದೇವಾನುದೇವತೆಗಳು ವಿಶ್ರಾಂತಿಗೆ ತೆರಳುವಂತಹ ಸಂದರ್ಭ ಅನ್ನುವಂಥದ್ದು ಹಿಂದೂ ಧರ್ಮದಲ್ಲಿದೆ. ಆದ್ದರಿಂದ ಸೂರ್ಯಾಸ್ತದ ಸಮಯದಲ್ಲಿ ಶಂಖವನ್ನು ಊದುವಂಥದ್ದಾಗಲಿ ಗಂಟೆಯನ್ನು ನುಡಿಸುವಂಥದ್ದನ್ನಾಗಲಿ ಮಾಡಬಾರದು. ಇನ್ನು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮುತ್ಸಂಜೆ ಸಮಯದಲ್ಲಿ ಹಣವನ್ನ ವಹಿವಾಟನ್ನು ಮಾಡಬಾರದು, ಹಣವನ್ನು ಕೊಡುವಂಥದ್ದಾಗಲಿ ಮಾಡಬಾರದು ಅನ್ನುವಂಥದ್ದು ಇದೆ. ಹಾಗಾಗಿ ಈ ಹಣದ ವಹಿವಾಟನ್ನು ಸೂರ್ಯಾಸ್ತದ ಸಮಯದಲ್ಲಿ ಮಾಡೋದರಿಂದ ಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿದೆ. ಆದ್ದರಿಂದ ಯಾವುದೇ ವ್ಯವಹಾರಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ತಮಗೆ ಗೊತ್ತಿರುವಂಥ ವಿಚಾರಗಳೇ ಇದು. ಆದರೂ ಕೂಡ ನಮ್ಮ ಹಿರಿಯರು ಕೆಲವು ನೀತಿ ನಿಯಮಗಳನ್ನು ಕೂಡ ಹೇಳಿದ್ದಾರೆ, ಜೀವನ ಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥದ್ದನ್ನು. ಹಾಗಾಗಿ ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾವ ಗ್ರಹ ಯಾವ ಸ್ಥಾನದಲ್ಲಿದೆ, ಯಾವ ಭಾವದಲ್ಲಿದೆ, ಹಾಗಾಗಿ ಅದರಿಂದ ನಿಮ್ಮ ಸಿರಿ ಸಂಪತ್ತು ಹಾಗೆ ಮಹಾಲಕ್ಷ್ಮಿಯ ಯೋಗ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ತಾಳೆ ಹಾಕ್ಕೊಳ್ಬಹುದು. ಹಾಗೆ ಕಷ್ಟಪಟ್ಟು ದುಡಿಯುವಂಥವ್ರಿಗೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅನುಗ್ರಹವನ್ನು ಮಾಡಲಿ. ಹಾಗೆ ಆರ್ಥಿಕ ಸಮಸ್ಯೆ ಆಗಲಿ, ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲಿಕ್ಕೆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸದಾಕಾಲ ಇರಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗ್ರಹಗತಿಗಳೇನಿದೆ ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಆದ್ದರಿಂದ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಬೇಕಾಗುತ್ತೆ. ಅದರಲ್ಲೂ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೆಲವು ವಿಷಯಗಳು ನಡೆಯಬೇಕಾಗಬಹುದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆ ಉಂಟಾಗುವಂಥದ್ದಿದೆ. ಅದರಿಂದ ಸ್ವಲ್ಪ ವಿವೇಚನೆಯಿಂದ ಇಂಥ ಸಮಯವನ್ನು ನೀವು ನಿಭಾಯಿಸಬೇಕಾಗತ್ತೆ. ಹಾಗೆ ನಿಮ್ಮ ಬಗ್ಗೆ ಇರುವಂಥ ಯಾವುದೇ ವಿಚಾರಗಳಾಗಲಿ, ನಿಮ್ಮ ಸಾಮರ್ಥ್ಯದ ಬಗ್ಗೆ, ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ಈ ದಿನ ನಿಮಗೆ ಸ್ವಲ್ಪ ಕೀಳರಿಮೆ ಇರುವಂಥದ್ದು, ಅಂದರೆ ಆ ಒಂದು ಶಕ್ತಿ ಸಾಮರ್ಥ್ಯಗಳು ಇನ್ನೂ ಸಾಲದೇನೋ ಅನ್ನುವಂಥ ಒಂದು ಮನೋಭಾವ ನಿಮಗೆ ಬರಬಹುದು. ಹಾಗಾಗಿ ಆತ್ಮವಿಶ್ವಾಸದ ಕೊರತೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಇತರರ ಆಶ್ವಾಸನೆಗಳನ್ನು ನಂಬಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಮಾತ್ರ ನಿಮಗೆ ನಂಬಿಕೆ ಇರಬೇಕು. ಹಾಗೆ ವಿಶೇಷವಾದಂತಹ ಕೆಲಸವನ್ನು ಈ ದಿನ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗೆ ಮನೆಯಲ್ಲಿರುವಂಥ ಹಿರಿಯರು ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕಾಗತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಶುಕ್ರವಾರವಾದ್ದರಿಂದ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು, ದರ್ಶನ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ, ಅದೃಷ್ಟದ ಬಣ್ಣ ಬಿಳುಪು. ವೃಷಭರಾಶಿ. ವೃಷಭರಾಶಿಯವರು ಈ ದಿನದಲ್ಲಿ ಆರ್ಥಿಕವಾಗಿ ನಿಮ್ಮ ಸ್ಥಾನದ ಸಂಪೂರ್ಣ ಅರಿವಿದ್ದು ಆ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಇನ್ನು ಸ್ವಲ್ಪ ಮಟ್ಟಿನ ಮೋಜು ಮಸ್ತಿ ನಿಮಗೆ ತುಂಬ ಅನುಕೂಲವನ್ನು ಉಂಟು ಮಾಡುವಂಥದ್ದು, ತುಂಬ ಲಾಭಕರ, ತುಂಬ ಸಂತೋಷಕರವಾಗಿರುವಂಥದ್ದು. ಹಾಗೆ ಯಾವುದಾದ್ರೂ ಒಂದು ಉತ್ತಮ ಹವ್ಯಾಸ ಇದ್ದರೆ ಅದರಿಂದ ಸ್ವಲ್ಪ ಆದಾಯ ಮಾಡಿಕೊಳ್ಳುವಂಥದ್ದು, ಇಲ್ಲ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಹಾಗಾಗಿ ನಿಮ್ಮ ಹವ್ಯಾಸ, ನಿಮ್ಮ ಟ್ಯಾಲೆಂಟ್ ಈ ದಿನ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಇನ್ನು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಯಶಸ್ಸು ಸಿಕ್ಕುವಂಥದ್ದು ಈ ದಿನದ ಸಂಜೆಯ ನಂತರದಲ್ಲಿ. ಆದರೆ ಈ ನಿಮ್ಮ ವ್ಯವಹಾರದ ಬಗ್ಗೆ ಆಗಲಿ, ನಿಮ್ಮ ಸಾಧನೆಗಳ ಬಗ್ಗೆ ಆಗಲಿ ಎಲ್ಲೂ ಕೂಡ ಒಂದು ಪೌರುಷವನ್ನು ಕೊಚ್ಚಿಕೊಳ್ಬೇಡಿ. ನಿಮ್ಮ ಬಗ್ಗೆ ನೀವು ಹೆಚ್ಚು ಹೊಗಳ್ಕೊಳ್ಬೇಡಿ ಈ ದಿನದಲ್ಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ದುಸ್ಸಾಹಸವನ್ನು ಮಾಡಬೇಡಿ. ಹಾಗೆ ಸಂಬಂಧಪಟ್ಟವರ ಜೊತೆ ಮಾತುಕತೆ ನಡೆಸಿದ ನಂತರವೇ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಪ್ರಗತಿ ನಿಮ್ಮ ಇಚ್ಛೆಯಂತಿರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸದಾವಕಾಶ ಒದಗಿ ಬರುವಂಥದ್ದು. ಹಾಗೆ ಹಿರಿಯರು ಕೂಡ ಈ ದಿನದಲ್ಲಿ ಕೆಲವು ಜವಾಬ್ದಾರಿಯುತ ಕೆಲಸಗಳನ್ನು ಮಾಡುವಂಥದ್ದು, ಹಾಗೆ ಸ್ವಲ್ಪ ಕಮ್ಯಾಂಡಿಂಗ್ ಪೊಸಿಷನಲ್ಲಿ ಇರ್ತೀರಿ ಈ ದಿನ. ಅಂದರೆ ಕೆಲವರಿಗೆ ಕೆಲವು ಕೆಲಸಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಆಗ್ರಹ ಮಾಡುವಂಥದ್ದು, ಹಾಗೆ ಆ ಕೆಲಸಗಳ ಮೇಲ್ವಿಚಾರಣೆ ಮಾಡುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡುವಂಥದ್ದು, ಪ್ರಾರ್ಥನೆಯನ್ನು ಮಾಡುವಂಥದ್ದು, ಸ್ತೋತ್ರ ಪಠಣ ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಸೌಹಾರ್ದದಿಂದ ಹಾಗೆ ಈ ಸಂಬಂಧಗಳ ಮಧ್ಯೆ ಸ್ವಲ್ಪ ತಿಳುವಳಿಕೆಯಿಂದ ಅಂಡರ್ಸ್ಟ್ಯಾಂಡಿಂಗಿಂದ ಇದ್ದಾಗ ನೆಮ್ಮದಿ ಸಿಕ್ಕತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ಅಥವಾ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟವರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದು ನಿಮ್ಮ ಕೆಲಸವನ್ನು ಸುಲಭ ಮಾಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಗ್ಗಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ. ಇನ್ನು ಕುಟುಂಬದಲ್ಲಿ ಇರುವಂಥ ಅನಾರೋಗ್ಯವನ್ನು ಕಡೆಗಣಿಸಬೇಡಿ. ಯಾರಾದರಿಗೂ ಆರೋಗ್ಯ ಸರಿ ಇಲ್ಲ ಅಂತಂದರೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಈ ದಿನ. ಇನ್ನು ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಬರಬಹುದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇದ್ರ ಈ ಪ್ರಯಾಣ ಏನಿದೆ ಇದು ಸ್ವಲ್ಪ ಖರ್ಚಿಗೆ ದಾರಿಯಾಗುವಂಥದ್ದು ಈ ದಿನದಲ್ಲಿ, ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ವಿಶೇಷವಾಗಿ ಮನೆಯಲ್ಲಿರುವಂಥ ಹಿರಿಯರು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆದಷ್ಟು ಪ್ರಯಾಣವನ್ನು ನೀವು ಮುಂದಕ್ಕೆ ಹಾಕುವಂಥದ್ದು ಉತ್ತಮ, ಹಿರಿಯರು ವಿಶೇಷವಾಗಿ. ಇನ್ನು ವಿದ್ಯಾರ್ಥಿಗಳು ಈ ದಿನ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ನಿಮ್ಮ ಸ್ನೇಹಿತರ ಒತ್ತಡಕ್ಕೆ ಮಣಿದು ನಿಮಗೆ ಇಷ್ಟ ಇಲ್ಲದಂತಹ ಕೆಲಸವನ್ನು ದಾಕ್ಷಿಣ್ಯಕ್ಕೆ ಮಾಡುವಂತಹ ಒಂದು ಸಂದರ್ಭ ಬರಬಹುದು, ಸ್ವಲ್ಪ ಜಾಗ್ರತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ಹನುಮಾನ್ ಚಾಲೀಸನ್ನು ಪಠಣ ಮಾಡುವಂಥದ್ದು, ಆಂಜನೇಯನ ದರ್ಶನ ಮಾಡುವಂಥದ್ದು ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾದಂತಹ ನಿಗಾ ಬೇಕು, ಆಗ ಯಶಸ್ಸನ್ನು ಖಂಡಿತ ಸಾಧಿಸ್ತೀರಿ. ಹಾಗೆ ಮುಖ್ಯವಾದಂತಹ ಕೆಲಸಕ್ಕೆ ಈ ದಿನದಲ್ಲಿ ತೆರಳುವಂತಹ ಸಾಧ್ಯತೆ ಇದೆ. ಬಹಳ ಪ್ರಮುಖವಾದಂತಹ ನಿರ್ಣಯವನ್ನು ಕೈಗೊಳ್ಳುವಂಥದ್ದು, ಏನೋ ಒಂದು ತೀರ್ಮಾನ ಆಗಲೇಬೇಕು ಅನ್ನುವಂಥ ಮನಸ್ಸಿದೆ. ಇದಕ್ಕಾಗಿ ಪ್ರಯತ್ನ ಪಡ್ತೀರಿ, ಖಂಡಿತ ಒಳ್ಳೆಯದಾಗತ್ತೆ. ಇದಕ್ಕೆ ನಿಮ್ಮ ಸ್ನೇಹಿತರು, ಬಂಧುಗಳು, ಯಾರೋ ಒಬ್ಬರು ಮುಂದೆ ನಿಂತು ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಈ ದಿನದಲ್ಲಿ ನೀವು. ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನೆನಪಿರಲಿ. ಹಾಗಾಗಿ ತುಂಬ ಒಂದು ಫೀಲಿಂಗ್ಸ್ಗೆ ಒಳಗಾಗಬೇಡಿ ಈ ದಿನ. ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಫಲ ಇದೆ, ನಿಮಗೆ ಒಳ್ಳೆಯ ಗೌರವ ಇದೆ. ಆದರೆ ಯಾವುದೇ ವಾದಗಳಿಗೆ ಆಸ್ಪದವನ್ನು ಕೊಡಬೇಡಿ. ಅಲ್ಲಿ ಯಾವುದೇ ಒಂದು ಆರ್ಗ್ಯುಮೆಂಟ್ ಅನ್ನುವಂಥದ್ದು ಬರಬಾರ್ದು. ಬಹಳ ವಿವೇಚನೆಯಿಂದ ಈ ಒಂದು ಸನ್ನಿವೇಶವನ್ನು ನಿಭಾಯಿಸಬೇಕಾಗತ್ತೆ. ಇನ್ನು ಮನೆಯಲ್ಲಿರುವಂತಹ ಹಿರಿಯರು ಈ ದಿನ ಹಣಕಾಸಿನ ವಹಿವಾಟು ಏನಿದೆ, ಹಣವನ್ನು ತರುವಂಥದ್ದು ಕೊಡುವಂಥದ್ದು ಆದಷ್ಟು ಮಾಡಬೇಡಿ. ಇದು ನಿಮಗೆ ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆಯನ್ನು ಉಂಟು ಮಾಡುವಂಥ ಸಂದರ್ಭ ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಇದೆ, ಅಗ್ರೆಸಿವ್ ನೇಚರ್ ಇದೆ, ಆಗಲೇಬೇಕು ಅನ್ನುವಂಥ ಒಂದು ಒತ್ತಾಯ ಇದೆ. ಹಾಗಾಗಿ ಕೆಲವರನ್ನು ಬಲವಂತಪಡಿಸುವಂಥದ್ದು ಇದೆ. ಒಟ್ಟಾರೆ ಕೆಲಸ ಆಗಬೇಕು, ಅದೇ ಒಂದು ನಿಮ್ಮ ಏಕೋದ್ದೇಶ ಆಗುವಂಥದ್ದು. ಕೆಲವರಿಗೆ ಹಠಮಾರಿತನ ಬಿಡಬೇಕಾಗತ್ತೆ ಈ ದಿನ. ಸ್ವಲ್ಪ ಹೊಂದಾಣಿಕೆ ಬೇಕು, ಇದರಿಂದ ಹೆಚ್ಚು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವು ಹಣಕಾಸಿನ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಆದ್ದರಿಂದ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಯಾವುದೇ ಖರೀದಿ ಪ್ರಕ್ರಿಯೆಗೆ ಹೋಗುವ ಮೊದಲು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು ಈ ದಿನದಲ್ಲಿ. ಹಾಗೆ ನಿಮ್ಮ ಸಂಗಾತಿಯ ವಿಶೇಷವಾದಂಥ ವರ್ತನೆ ಅಥವಾ ಅವರ ಸಹಾಯ ಸಹಕಾರ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಅವರ ಒಂದು ಬೆಂಬಲ ಈ ದಿನ ಬಹಳ ಒಂದು ಟರ್ನಿಂಗ್ ಪಾಯಿಂಟಾಗಿ ನಿಮಗೆ ಬರುವಂಥದ್ದು. ಇನ್ನು ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ, ಆದರೆ ಯಾರೋ ಒಬ್ಬರು ಕಿಡಿಗೇಡಿಗಳು ಆ ಸಂತೋಷವನ್ನು ಹಾಳು ಮಾಡುವಂಥದ್ದು, ಅದರ ಪ್ರಯತ್ನ ನಡೆಯುವಂಥದ್ದು ಇದೆ. ಹಾಗಾಗಿ ನೀವೇ ಒಂದು ಮುಂದಾಳುವಾಗಿ ನಾಯಕತ್ವವನ್ನು ವಹಿಸಿಕೊಂಡು ಅಂತಹ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ. ಅಂಥ ಒಂದು ಜವಾಬ್ದಾರಿ ಈ ದಿನ ನಿಮ್ಮ ಪಾಲಿಗೆ ಬರುವಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಯಾವುದೇ ಯೋಚನೆಗಳು ಬಂದರೂ ಅದು ಧನಾತ್ಮಕವಾಗಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಪಠಣ ಮಾಡೋದರಿಂದ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು.
ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಹೊಸ ದಾರಿಯೊಂದನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದರೆ ಮಾಡುವಂತಹ ಕೆಲಸದಲ್ಲಿ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಪ್ರೀತಿ ಪ್ರೇಮದ ವಿಚಾರಗಳಲ್ಲಾಗಲಿ, ಅಥವಾ ಯಾವುದೇ ಒಂದು ಪ್ರಮುಖವಾದಂತಹ ವಿಷಯ, ನಿಮಗೆ ಯಾವುದು ಆದ್ಯತೆ ಇದೆಯೋ ಅಂಥ ವಿಷಯದಲ್ಲಿ ಒಂದು ಹೊಸ ದಾರಿ ನಿಮಗೆ ಕಂಡುಬರುತ್ತೆ. ಆ ದಾರಿಯಲ್ಲಿ ಕ್ರಮಿಸಿದ್ರೆ ಖಂಡಿತ ಭವಿಷ್ಯದಲ್ಲಿ ಒಳ್ಳೆಯ ಫಲ ನೀವು ಅನುಭವಿಸ್ತೀರಿ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಮೇಲಧಿಕಾರಿಗಳಿಂದ ಒಳ್ಳೆಯ ಶ್ಲಾಘನೀಯ ಮಾತುಗಳು ಸಿಕ್ಕತ್ತೆ, ಅವರು ಸಂತುಷ್ಟರಾಗ್ತಾರೆ. ಆದರೆ ಸಹೋದ್ಯೋಗಿಗಳೇನಿದ್ದಾರೆ ಅವರ ಕಿರಿಕಿರಿ ಈ ದಿನ ಮುಂದುವರಿಯುವಂಥದ್ದು ಇದೆ. ಹಾಗಾಗಿ ಈ ಅಹಿತಕರ ಘಟನೆ ನಡೆಯುವಂಥದ್ದು ಮನೆಯಲ್ಲಾಗಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ಹೊರಗಡೆಯಾಗಲಿ, ಪ್ರಯಾಣದ ಸಂದರ್ಭದಲ್ಲಾಗಲಿ ನಿಮ್ಮ ಒಂದು ನೆಮ್ಮದಿಗೆ ಭಂಗ ತರುತ್ತೆ. ಆದ್ದರಿಂದ ಆದಷ್ಟು ಜಾಗೃತರಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಸಂಯಮದಿಂದ ವರ್ತನೆ ಮಾಡಬೇಕಾಗತ್ತೆ ಈ ದಿನ. ಅದರಲ್ಲೂ ಸ್ತ್ರೀಯರ ಜೊತೆ ಏನಾದರೂ ಮಾತುಕತೆ, ವ್ಯವಹಾರ ಅನ್ನೋಂಥದ್ದು ಇದ್ದರೆ ಸ್ವಲ್ಪ ಎಚ್ಚರಿಕೆ ಇರಲಿ, ಬಹಳ ತಾಳ್ಮೆ ಇರಲಿ. ಇನ್ನು ವಿಶೇಷವಾಗಿ ನಿಮ್ಮ ಕಣ್ಣುಗಳ ಸಮಸ್ಯೆ ಬಗ್ಗೆ ಸ್ವಲ್ಪ ನೋಡಿಕೊಳ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಕಣ್ಣಿಗೆ ಅಪಾಯವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರೋದರಿಂದ ಬಹಳ ಜಾಗ್ರತೆ. ನಿಮ್ಮ ಆರೋಗ್ಯವನ್ನು ಕೂಡ ನೋಡಿಕೊಳ್ಳಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹಾಗೆ ಈ ದಿನದಲ್ಲಿ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಜಯವನ್ನು ಕಾಣುವಂತಹ ಸಾಧ್ಯತೆ ಇದೆ. ಆದರೆ ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಹಣಕಾಸಿನ ಹಿನ್ನಡೆ ಉಂಟಾಗುವಂಥದ್ದು, ಕೊಡುವಂಥವರು ಹಣವನ್ನು ಕೊಡಲ್ಲ, ವಾಪಸ್ಸು ಕೊಡ್ತಾ ಇಲ್ಲ, ಇದಕ್ಕಾಗಿ ಮನಸ್ಸಿನ ಮೇಲೆ ಒತ್ತಡ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣವಾಗಿ ಪ್ರಗತಿಯಲ್ಲಿರುವಂಥದ್ದು, ಒಟ್ಟಾರೆ ಈ ಹಣಕಾಸಿನ ಸ್ಥಿತಿ ಸ್ವಲ್ಪ ಕ್ಷೋಭೆಯನ್ನು ತರುವಂತಹದ್ದಾಗತ್ತೆ ಈ ದಿನದಲ್ಲಿ. ಹಾಗೆ ಹೊಸದಾಗಿ ಪರಿಚಯ ಆಗಿರುವಂಥವರ ಜೊತೆ ಅತಿಯಾದ ವಿಶ್ವಾಸವನ್ನು ಬೆಳೆಸ್ಕೊಳ್ಬೇಡಿ. ಅದರಲ್ಲೂ ಈ ಹಣದ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ಅವರು ಹೊಸದಾಗಿ ಪರಿಚಯ ಆಗಿರುವಂಥದ್ದು, ಇನ್ನೂ ಪೂರ್ವಾಪರಗಳನ್ನು ತಿಳಿದು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಒಳ್ಳೆಯದು. ಇನ್ನು ಯಾವುದಾದರೂ ಕೂಡ ಒಂದು ಒಳ್ಳೆಯ ಹವ್ಯಾಸ ಅನ್ನುವಂಥದ್ದು ಇದ್ದರೆ ಅದು ನಿಮಗೆ ಈ ದಿನ ಒಳ್ಳೆಯ ಹೆಸರನ್ನು, ಸ್ಥಾನಮಾನವನ್ನು ತಂದುಕೊಡತ್ತೆ. ಆದರೆ ಸ್ವಲ್ಪ ಖರ್ಚಿನ ಬಾಬ್ತು ಇರುವಂಥದ್ದು. ಹಾಗೆ ಅನಾವಶ್ಯಕವಾದಂಥ ಖರ್ಚುಗಳನ್ನು ಈ ದಿನ ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಅಂತಹ ಖರ್ಚು ಬಂದರೆ ತಪ್ಪಿಸ್ಕೊಂಡ್ಬಿಡಿ, ಖರ್ಚು ಮಾಡಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಹೊಸ ಅವಕಾಶಗಳು ಒದಗಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ವಿದ್ಯಾರ್ಥಿಗಳು, ಮನೆಯಲ್ಲಿರುವಂಥ ಹಿರಿಯರು ಈ ದಿನ ತುಂಬ ಉತ್ಸಾಹದಲ್ಲಿರ್ತೀರಿ. ಏನಾದರೂ ಮಾಡಬೇಕು ಅಂತೇಳಿ ಒಳ್ಳೆಯ ಕಾರ್ಯವನ್ನು ಮಾಡುವಂಥ ಮನಸ್ಸು, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿ, ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿದೆ. ಕುಟುಂಬದಲ್ಲಿ ತುಂಬ ನೆಮ್ಮದಿ ಇದೆ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಕುಟುಂಬಸ್ಥರ ಬೆಂಬಲ ಇದೆ. ಒಂದಲ್ಲ ಒಂದು ಕಾರಣಕ್ಕೆ ಕೆಲವು ಅಡೆತಡೆಗಳಿದ್ದರೂ ಕೂಡ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಕುಟುಂಬಸ್ಥರ ಒಂದು ಒಳ್ಳೆಯ ಮಾರ್ಗದರ್ಶನ, ಹಾಗೆ ಒಂದು ಸಲಹೆ ನಿಮಗೆ ಲಭ್ಯವಾಗುತ್ತೆ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳುವಂಥದ್ದು, ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಅತಿರೇಕಕ್ಕೆ ಹೋಗಬೇಡಿ, ಅಂದರೆ ಎಕ್ಸ್ಟ್ರೀಮ್ಸ್ಗೆ ಹೋಗಬೇಡಿ. ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ, ಲಿಮಿಟಲ್ಲಿ, ವಿತ್ ಇನ್ ಫ್ರೇಮ್ ವರ್ಕಲ್ಲೇ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಸ್ನೇಹಿತರ ಜೊತೆ, ಅದರಲ್ಲೂ ಮಹಿಳೆಯರ ಜೊತೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವನ್ನು ಕೊಡಬೇಡಿ. ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ ಅಂದರೂ ಪರವಾಗಿಲ್ಲ, ಅವರ ಅಭಿಪ್ರಾಯವೇ ಮುಂದುವರಿಲಿ, ಆದರೆ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ವಿವೇಚನೆಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಲಾಭ ಇದೆ, ಮನಸ್ಸಿಗೆ ತೃಪ್ತಿ ಇದೆ, ಸಂತೃಪ್ತಿ ಕೂಡ ಇದೆ. ಹಾಗೆ ಆರೋಗ್ಯ ಚೆನ್ನಾಗಿದೆ, ಹೊಸ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಇದೆ, ಹೊಸಬರ ಪರಿಚಯವನ್ನು ಮಾಡಿಕೊಳ್ತೀರಿ, ಹೊಸ ಆದಾಯದ ಮೂಲ ಕಂಡುಹಿಡಿಯುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗೆ ಆಸ್ತಿ, ಸ್ಥಿರಾಸ್ತಿಯನ್ನು ಮಾಡುವಂಥದ್ದು, ಮನೆ, ಸೈಟು, ಜಮೀನು ಇತ್ಯಾದಿಗಳ ಬಗ್ಗೆ
ಯೋಜನೆ ನಿಮ್ಮ ಮನಸ್ಸಿಗೆ ಬರುತ್ತೆ, ಹಾಗೆ ಚರ್ಚೆಗಳು ಈ ಸಂದರ್ಭದಲ್ಲಿ ಆಗುವಂಥದ್ದು ಇದೆ. ಇದು ಭವಿಷ್ಯದಲ್ಲಿ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು, ಅಮ್ಮನವರ ದರ್ಶನ ಮಾಡಿ ಸಾಧ್ಯ ಆದರೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ, ಧನುರಾಶಿಯವರು ಈ ದಿನ ಉತ್ತಮವಾದಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಬಯಕೆ, ಒಂದು ಆಸೆ ನಿಮ್ಮಲ್ಲಿ ಮೂಡುವಂಥದ್ದು. ಹಾಗಾಗಿ ನಿಮಗೆ ಗೊತ್ತಿರಬೇಕು ನಿಮಗೆ ಯಾವ ವಲಯದಲ್ಲಿ ತೃಪ್ತಿ ಇದೆ, ಯಾವ ಕೆಲಸ ಮಾಡೋದರಿಂದ ಸಂತೋಷ ಎಲ್ಲಿ ಹೇಗೆ ದೊರಕತ್ತೆ ಅನ್ನುವಂಥದ್ದನ್ನು ಮೊದಲು ಗುರುತಿಸ್ಕೊಳ್ಬೇಕು. ನಂತರದಲ್ಲಿ ಆ ಕೆಲಸವನ್ನು ಆರಂಭ ಮಾಡಿ. ಈ ದಿನ ನಿಮ್ಮ ಹಣಕಾಸಿನ ಲಾಭಕ್ಕಿಂತ ಮನಸ್ಸಿಗೆ ಆಗುವಂಥ ಸಂತೋಷವೇ ಮುಖ್ಯವಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರಿದೆ ನಿಮಗೆ. ಹಾಗೆ ನೀವು ಕಷ್ಟಪಟ್ಟು ದುಡಿಯೋದ್ರಿಂದ ಒಳ್ಳೆಯ ಪ್ರತಿಫಲ ಕೂಡ ನಿಮಗೆ ಸಿಕ್ಕತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಸ್ನೇಹಿತರನ್ನು, ಅದರಲ್ಲೂ ಆಪ್ತ ಮಿತ್ರರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಒದಗಿ ಬರಬಹುದು. ಹಾಗಾಗಿ ಸ್ನೇಹಿತರ ಮಧ್ಯೆ ಇವರು ಆಪ್ತರಾಗಲಿಕ್ಕೆ ಅರ್ಹರೇ ಇಲ್ಲವೇ ಅನ್ನುವಂಥದ್ದನ್ನು ನಿಷ್ಕರ್ಷೆ ಮಾಡುವಂಥ ಒಂದು ವಿಶೇಷ ಸಂದರ್ಭ ಕೂಡ ಒದಗಿ ಬರುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಬೇರೆಯವರಿಗೆ ತಿಳಿಸುವಂತಹ ಸಂದರ್ಭದಲ್ಲಿ ಆತುರ ಮಾಡಿಕೊಳ್ಬೇಡಿ. ನಿಧಾನವಾಗಿ ಸನ್ನಿವೇಶವನ್ನು ಅವಲೋಕನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥದ್ದು ಉತ್ತಮ. ಹಾಗೆ ವ್ಯಾಪಾರದ ಸಲುವಾಗಿ ಈ ದಿನ ಪ್ರಯಾಣ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಅನಾವಶ್ಯಕವಾದಂತಹ ಖರ್ಚಿನಿಂದ ಸ್ವಲ್ಪ ದೂರ ಇರಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಈ ದಿನ ಗಮನ ಕೊಡಿ. ಅದರಲ್ಲೂ ಹಿರಿಯರು ನಿಮ್ಮ ಆರೋಗ್ಯವನ್ನು ಈ ದಿನ ಬಹಳ ವಿಶೇಷವಾಗಿ ಕಾಪಾಡಿಕೊಳ್ಬೇಕು. ಇದಕ್ಕಾಗಿ ಸ್ವಲ್ಪ ಖರ್ಚಾಗುವಂಥದ್ದು ಇದೆ. ಆದರೂ ಕೂಡ ಈ ದಿನದಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ ಒಂದು ಅವಲೋಕನ ಒಳ್ಳೆಯದು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನೀವು ಶಿವಸ್ತೋತ್ರವನ್ನು ಪಠಣ ಮಾಡೋದರಿಂದ, ಶಿವನ ದರ್ಶನ ಮಾಡೋದರಿಂದ ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಅರ್ಧಂಬರ್ಧಾಗಿರುವಂತಹ ಕೆಲಸಗಳು ಸುಗಮವಾಗಿ ಸಾಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಒಂದು ಪ್ರಯತ್ನ ಮಾಡ್ತೀರಿ, ಅದು ನಿಮಗೆ ಯಶಸ್ಸನ್ನು ತರುತ್ತೆ. ಇನ್ನು ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳೊಂದಿಗೆ ಏನೋ ಒಂದು ಓಡಾಟ, ಒಂದು ಮಾತುಕತೆ ಅಥವಾ ಅವರಿಂದ ಒಂದು ಸಹಾಯವನ್ನು ಬಯಸುವಂಥದ್ದು ಈ ಸಂದರ್ಭದಲ್ಲಿ ನಡೆಯುತ್ತೆ. ಆ ಒಂದು ಮಾತುಕತೆ ನಡೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ನಿಯಂತ್ರಣ, ಹಾಗೆ ವಿಚಾರಗಳನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳುವಂಥ ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು. ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಈ ದಿನ ನಿಮಗೆ ಎಡವಟ್ಟಾಗುವಂಥದ್ದು ಎಲ್ಲೋ ಒಂದು ಕಡೆ ಮಿಸ್ಕಮ್ಯುನಿಕೇಟ್ ಆಗುವಂಥದ್ದು, ನಿಮ್ಮ ಭಾವವೇ ಬೇರೆ ಇದೆ, ನಿಮ್ಮ ಮಾತಿನ ಅರ್ಥವೇ ಬೇರೆ, ಆದರೆ ಅವರು ಅರ್ಥೈಸ್ಕೊಳ್ಳುವಂಥದ್ದೇ ಬೇರೆ ರೀತಿಯಲ್ಲಿರುತ್ತೆ. ಆದ್ದರಿಂದ ಈ ಕಮ್ಯುನಿಕೇಷನ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರಲಿ, ಸಂವಹನ ಚೆನ್ನಾಗಿರಲಿ. ಹಾಗೆ ಧಾರ್ಮಿಕವಾಗಿ ಕೆಲವು ಕೆಲಸಗಳನ್ನು ಮಾಡುವಂಥದ್ದು ಮನಸ್ಸು, ಹಾಗೆ ನಿಮ್ಮ ಒಂದು ಕಾರ್ಯಪ್ರವೃತ್ತಿ ಎರಡೂ ಕೂಡ ಈ ದಿನ ಸಿಂಕ್ರನೈಸ್ ಆಗುತ್ತೆ. ಅಂದರೆ ಮನಸ್ಸಿನಲ್ಲೂ ಅದೇ ಆಸೆ ಇದೆ, ಹಾಗೆ ಸನ್ನಿವೇಶಗಳು ಕೂಡ ಅದೇ ರೀತಿ ಒದಗಿ ಬರುವಂಥದ್ದು. ಇನ್ನು ವಿಶೇಷವಾಗಿ ಆರ್ಥಿಕ ಯೋಜನೆಗಳಿಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಹಣಕಾಸಿನ ವ್ಯವಹಾರ, ವ್ಯಾಪಾರ, ವ್ಯವಹಾರಗಳು, ಸ್ವಂತ ಬಿಸ್ನೆಸ್, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇದರಲ್ಲಿ ಯಾವುದಾದ್ರೂ ಬದಲಾವಣೆಗಳು ಬರಬೇಕು ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಆ ದಿಸೆಯಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಕೆಲವರಿಗೆ, ಅದರಲ್ಲೂ ವಿಶೇಷವಾಗಿ ಹಿರಿಯರಿಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಈ ದಿನವೇ ವೈದ್ಯರನ್ನು ಸಂಪರ್ಕಿಸುವಂಥದ್ದು ಅಥವಾ ತಜ್ಞರಿಂದ, ಅನುಭವಸ್ಥರಿಂದ ಕೆಲವು ವಿಶೇಷ ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮಗೆ ಗೊತ್ತಿದೆ ನಿಮ್ಮ ದೇಹ ಸ್ಥಿತಿ ಹೇಗಿದೆ ಅಂತ, ಅದರಂತೆ ಮುಂದುವರಿಯುವಂಥದ್ದು, ನಿಮ್ಮ ದೇಹಕ್ಕೆ ಅನುಕೂಲವಾಗುವಂತಹ ಆಹಾರ ವಿಹಾರಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ಬಹಳ ಸೂಕ್ತ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡುವಂಥದ್ದು, ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಕಂಗಾಲಾಗಬೇಡಿ. ಅಂದರೆ ಕೆಲವು ಅಡ್ಡಿ ಆತಂಕಗಳು, ಸಮಸ್ಯೆಗಳು ನಿಮ್ಮ ಕೆಲಸದ ಪ್ರಾರಂಭದಲ್ಲಿ ಬರಬಹುದು.
ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇರ್ಬೋದು, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ. ಪ್ರಯತ್ನ ಇಲ್ಲದೆ ಯಾವುದೇ ಫಲ ಇಲ್ಲ. ಕಷ್ಟಪಡದೆ ಇಷ್ಟ ಸಿಕ್ಕಲ್ಲ ಅನ್ನುವಂಥ ಒಂದು ಹಿರಿಯರ ಮಾತನ್ನು ಸದಾಕಾಲ ಜ್ಞಾಪಕದಲ್ಲಿಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನ ಚಾತುರ್ಯ ಇದೆಯಲ್ಲ, ಇದರಿಂದ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ನಿಮ್ಮ ಮಾತೇ ನಿಮಗೆ ಪ್ರಮುಖ ಅಸ್ತ್ರವಾಗಿ ಇರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಹಣವನ್ನು ಕೊಡುವಂಥದ್ದು ತರುವಂಥದ್ದು ಬೇಡ, ಇದರಿಂದ ನಿಮ್ಮ ಸಂಬಂಧ ಹಾಳಾಗುತ್ತೆ, ಜೊತೆಗೆ ಗಂಟು ನಂಟು ಎರಡೂ ಕೂಡ ಇಲ್ಲದಾಗೆ ಆಗ್ಬೋದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥವರು ಸ್ವಲ್ಪ ತಾಳ್ಮೆ ವ್ಯವಧಾನ ಅನ್ನುವಂಥದ್ದು ಇರಲಿ. ಯಾವುದೇ ಒಂದು ತೀರ್ಮಾನವನ್ನು ಈ ದಿನ ಕೈಗೊಳ್ಳಬೇಡಿ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಸಾಧಾರಣವಾದ ಪ್ರಗತಿ ಇದೆ. ಮನಸ್ಸನ್ನು ಈ ದಿನ ನಿಮ್ಮ ಕೆಲಸಗಳಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲಿ ಸ್ವಲ್ಪ ಕೇಂದ್ರೀಕರಿಸಬೇಕಾಗತ್ತೆ. ವಿದ್ಯಾರ್ಥಿಗಳು ಅಷ್ಟೇ, ಈ ದಿನ ಸ್ವಲ್ಪ ಶ್ರಮ ಪಡಬೇಕು. ಶ್ರಮ ಇಲ್ಲದೆ ಯಾವುದೂ ಸಿಕ್ಕಲ್ಲ ನಿಮಗೆ. ಇನ್ನು ವಿಶೇಷವಾಗಿ ನಿಮ್ಮ ಆಹಾರ ವಿಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ, ಸ್ವಲ್ಪ ನಿಯಂತ್ರಣವನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಹಿರಿಯರು, ಮನೆಯಲ್ಲಿ ಆಗುವಂಥ ಯಾವುದೇ ಘಟನೆಗಳು ಕೂಡ ನಿಮ್ಮ ಮನಸ್ಸಿಗೆ ಧಕ್ಕೆಯಾಗದ ರೀತಿಯಲ್ಲಿ ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ. ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಣ ಮಾಡೋದರಿಂದ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ. ಮೀನರಾಶಿಯವರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು, ಗೌರವವನ್ನು ಪಡ್ಕೊಳ್ಳುವಂಥದ್ದು ಇದೆ. ಏಕೆಂದರೆ ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿರೋದ್ರಿಂದ ಕೀರ್ತಿ ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಅಭಿಪ್ರಾಯ ಎಲ್ರಿಗೂ ಇಷ್ಟ ಆಗುವಂಥದ್ದು. ಆದರೆ ಮನೆಯಲ್ಲಿರುವಂಥ ಕೆಲವರ ಒಂದು ನಡತೆ, ನಡವಳಿಕೆ, ಮಾತು ನಿಮಗೆ ಇಷ್ಟ ಆಗದೇ ಇರ್ಬೋದು ಈ ದಿನ. ಅದರಿಂದ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥದ್ದು ಉತ್ತಮ. ಇನ್ನು ಹಿರಿಯರ ಸಲಹೆ, ಮಾರ್ಗದರ್ಶನ ಯಾವುದೇ ವಿಚಾರದಲ್ಲೂ ಕೊಟ್ಟರೂ ಕೂಡ ಅದನ್ನು ಪರಿಗಣಿಸಬೇಕಾಗತ್ತೆ, ತೆಗೆದುಹಾಕಬೇಡಿ ಈ ದಿನದಲ್ಲಿ. ಹಾಗೆ ಹಿರಿಯರಿಗೆ ಒಂದು ಸ್ಥಾನಮಾನ, ಗೌರವ, ಅವರ ಆರೋಗ್ಯದ ಬಗ್ಗೆ ಅಥವಾ ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ವಿಶೇಷವಾಗಿ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಕೆಲವು ವಿಷಯಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಬೇಕಾಗಿ ಬರುವಂತಹ ಸನ್ನಿವೇಶಗಳು ಬರಬಹುದು. ಅದರಲ್ಲೂ ನಿಮ್ಮ ಸಂಗಾತಿಯ ನಡವಳಿಕೆ ಸ್ವಲ್ಪ ನಿಮಗೆ ಬೇಸರವನ್ನು ತರಿಸ್ಬೋದು ಈ ದಿನ. ಆದರೆ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ ಈ ದಿನ. ಸ್ತ್ರೀಯರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಇನ್ನು ಹಿರಿಯರು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ, ಪರಿಚಯಸ್ಥರ ಮಾತುಕತೆ ಅಥವಾ ಅವರ ಜೊತೆನ ಒಡನಾಟ ಏನಿದೆ, ಇದು ನಿಮಗೆ ವಿಶೇಷವಾಗಿ ಸಂತೋಷವನ್ನು ತರುತ್ತೆ. ಇನ್ನು ಮನಃಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡವನ್ನು ನಿರ್ವಹಣೆ ಮಾಡಿಕೊಳ್ಬೇಕು. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಸಿಂಹ ರಾಶಿಯವರ ಅದೃಷ್ಟ ಸಂಖ್ಯೆ 1, ತುಲಾ 2, ವೃಷಭ ಕುಂಭ 3, ಕನ್ಯಾ 4, ಮಿಥುನ ಮೀನ 5, ಮಕರ 6, ಮೇಷ ಧನಸ್ಸು 8, ಕರ್ಕಾಟಕ ವೃಶ್ಚಿಕ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ, ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ.
ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮದಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.